ಆದರ್ಶಗಳನ್ನು ಪ್ರತಿಯೊಬ್ಬರು ಸಮಾಜದ ಕೇವಲ ಕ್ರಿಕೆಟ್ ಸಮಾಜ ಅಲ್ಲ, ಈ ಸಮಾಜಕ್ಕೆ ಅಡುಗನ್ನು ಬಯಸಿದಂಥ ಆ ತಾಯಿಯ ಒಂದು ಆದರ್ಶವನ್ನು ಬಯಸುವಂಥ ಕೆಲಸ ನಾವು ನೀವೆಲ್ಲರೂ ಮಾಡೋಣ ಅಂತ ಹೇಳಿ ಮುತ್ತೋರ ಚನ್ನಮ್ಮನ 244ನೇ ಜಯಂತ್ಯೋತ್ಸವ ಅಂಗವಾಗಿ ಕೊಪ್ಪಳ ಜಿಲ್ಲೆ ಗಂಗಾವತಿಯ ವೀರಶೈವ ಲಿಂಗಾಯತ ಪಂಚಮಿಚಾಲಿ ಸಮಾಜ ಹಾಗೂ ಸರ್ವ ಸಮಾಜ ಬಾಂಧವರು ಒಡಗೂಡಿ ವೀರರಾಣಿ ಕಿತ್ತೂರು ಚನ್ನಮ್ಮನ ಜಯಂತಿಯನ್ನು ಗಂಗಾವತಿಯ ನಗರದಲ್ಲಿ ಅದ್ಧೂರಿಯಾಗಿ ಜರುಗ್ತಾ ಇದೆ. ಈ ಸಂದರ್ಭದಲ್ಲಿ ಕನ್ನಡ ನಾಡಿನ ಜನತೆಗೆ, ಕೊಪ್ಪಳ ಜಿಲ್ಲೆಯ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಹಾಗೂ ಎಲ್ಲ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಬ್ರಿಟಿಷರು ಸೂರ್ಯ ಚಂದ್ರರು ಇರುವರಿಗೆ ಆಳ್ಬೇಕಂತೇಳಿ ಭಾರತಕ್ಕೆ ಬಂದು ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ಭಾರತವನ್ನು ತಮ್ಮ ಈಸ್ಟ್ ಇಂಡಿಯಾ ಕಂಪನಿಯ ಸ್ವಾಧೀನದಲ್ಲಿ ಪಡೆದು ವೀರರಾಣಿ ಕಿತ್ತೂರು ಚನ್ನಮ್ಮನ ಸಾಮ್ರಾಜ್ಯದಲ್ಲಿ ನುಗ್ಗಿ ಕಪ್ಪು ಕಾಣಿಕೆಗಳನ್ನು ಕೊಡಬೇಕು, ಯಾವುದೇ ದತ್ತಕ ನಿಯಮಗಳನ್ನು ಮಾಡಬಾರದು, ನಿಮಗೆ ದತ್ತಕ ಮಗನನ್ನು ಮಾಡಿಕೊಂಡು ಪಟ್ಟಾಭಿಷೇಕ ಮಾಡುವಂಥ ಅಧಿಕಾರ ನಿಮಗಿಲ್ಲ, ಈಸ್ಟ್ ಇಂಡಿಯಾ ಕಂಪನಿಯ ಪರವಾಗಿ ನೀವು ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿದಾಗ ನೀವೇನು ಉತ್ತಿದ್ದೀರಾ, ಬಿತ್ತಿದ್ದೀರಾ, ಬೆಳೆದಿದ್ದೀರಾ, ನೀವು ನಮ್ಮ ದೇಶದವರ ಪರಿಕೆಯರು, ಈ ನಾಡಿನ ಕನ್ನಡ ನಾಡಿನ ನೆಲ ಜಲಗಳಲ್ಲಿ ಭಾರತದ ಧ್ವಜವನ್ನೇ ಕೆಳಗೆ ಇಳಿಸಲು ನಿಮ್ಮಂಥ ಬಿಳಿ ಬ್ರಿಟಿಷರಿಗೆ ಸಾಧ್ಯವಿಲ್ಲ, ನಮ್ಮ ದೇಹದಲ್ಲಿ ಒಂದನೇ ರಕ್ತರವರೆಗೆ ಈ ಸಾಮ್ರಾಜ್ಯಕ್ಕಾಗಿ ಹೋರಾಡುತ್ತೇವೆ, ನಾವು ವೀರ ಮರಣವನ್ನು ಒಪ್ಪುತ್ತೇವೆ ವಿನಃ ಈ ಕಪ್ಪು ಕಾಣಿಕೆ ಕೊಡಲು ಒಪ್ಪುವುದಿಲ್ಲವೆಂದು ಸ್ವತಂತ್ರ ಸಂಗ್ರಾಮವನ್ನು ಸಾಮ್ರಾಜ್ಯವನ್ನು ಸ್ವತಂತ್ರ ಸಂಗ್ರಾಮವನ್ನು ಪ್ರಾರಂಭ ಮಾಡಿ ಇವತ್ತು ಭಾರತ ದೇಶದಲ್ಲಿ ಪ್ರಪ್ರಥಮವಾಗಿ ರಾಯಣ್ಣ ನೊಡಗೂಡಿ ಆಯಾವ ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ಆ ಬ್ರಿಟಿಷರ ಗುಂಡಿಗೆ ಎಡೆವಟ್ಟಿ ಕಿತ್ತೂರ ವೀರರಾಣಿ ಚನ್ನಮ್ಮ ಸ್ವತಂತ್ರ ಸಂಗ್ರಾಮವನ್ನು ಸಾರಿ ಇತಿಹಾಸದ ಪುಟಗಳಲ್ಲಿ ತನ್ನದೇ ಆದ ಒಂದು ಇತಿಹಾಸವನ್ನು ಇಲ್ಲಿಟ್ಟಿದ್ದಾಳೆ. ಇವತ್ತು 6/2022 ವೀರರಾಣಿ ಕಿತ್ತೂರ ಚನ್ನಮ್ಮ ಜಯಂತಿ ಅಂಗವಾಗಿ ವೀರಶೈವ ಲಿಂಗಾಯತ ಪಂಚಮಿಚಾಲಿ ಸಮಾಜದ ವತಿ ಪುರಸ್ಕಾರ ಇವತ್ತು ಸೇರ್ತೇವೆ. ಈ ಮೆರವಣಿಗೆಯಲ್ಲಿ ನಮ್ಮ ಜಗದ್ಗುರುಗಳಾದ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿಯವರು ಭಾಗವಹಿಸುತ್ತಾರೆ. ಕಾರ್ಯಕ್ರಮ ಇದೆ 11 ಗಂಟೆಗೆ, ಹಂಗಾಗಿ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮ